ಇರಿ ಅಣ್ಣನಾದಂತ ನಮ್ಮೆಲ್ಲರ ಮೆಚ್ಚಿನ ಕೃಷ್ಣ ಆಳ್ವಾರು ಅವರಿಗೆ ಇವತ್ತು ಈ ಕಾರ್ಯಕ್ರಮಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ನನ್ನ ಯುವಕ ಮಿತ್ರರು ಇಲ್ಲಿ ಬಂದು ಸೇರಿದ್ದಾರೆ ಅಂದ್ರೆ ಅದು ನನ್ನ ಯೂತ್ ಕಾಂಗ್ರೆಸ್ ಕುಟುಂಬದಿಂದ ಮಾತ್ರ ಸಾಧ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ. ಇಲ್ಲಿ ಬಂದಿರೋ ಒಬ್ಬೊಬ್ಬ ಯೂತ್ ಕಾಂಗ್ರೆಸ್ ನ ಕಾರ್ಯಕರ್ತರು ಕೂಡ ಧನ್ಯವಾದ ಹೇಳ್ತೀನಿ. ಎಲ್ಲ ನಮ್ಮ ಸ್ಟೇಟ್ನ ಆಫೀಸ್ ಬೇರರ್ಸ್, ಜನರಲ್ ಸೆಕ್ರೆಟರಿ, ಸೆಕ್ರೆಟರಿ, ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ಸ್, ವೈಸ್ ಪ್ರೆಸಿಡೆಂಟ್ಸ್ ಎಲ್ಲರೂ ಕೂಡ ಇವತ್ತು ಜೊತೆ ಸೇರಿ ಯುವ ಆಕ್ರೋಶ ರ್ಯಾಲಿಯನ್ನ ಮುಂದೆ ತಂದಿದ್ದೀವಿ. ಯಾಕೆ ತಗೊಂಬಂದಿದ್ದೀವಿ ಇದನ್ನ ನೀವು ಅರ್ಥ ಮಾಡ್ಕೊಬೇಕು. ಯಾಕಂದ್ರೆ ಈ ದೇಶದಲ್ಲಿರುವಂತ ಯುವಕರು, ಕರ್ನಾಟಕದಲ್ಲಿರುವಂತ ಯುವಕರು ಎಲ್ಲರೂ ಒಂದೇ ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಮೋದಿಜಿ 2 ಕೋಟಿ ಕೆಲಸ ಕೊಡ್ತೀರಾ ಅಂದ್ರಲ್ಲ, 2 ಕೋಟಿ ವರ್ಷಕ್ಕೆ, 8 ವರ್ಷ ಆಗಿದೆ ಇವತ್ತು, 16 ಕೋಟಿ ಕೆಲಸ ಎಲ್ಲಿದೆ ಎಲ್ಲಿದೆ? ಎಲ್ಲ ನನ್ನ ಯುವಕರು ಕೇಳ್ತಾ ಇರೋ ಈ ಪ್ರಶ್ನೆಯನ್ನ ಇವತ್ತು ಯೂತ್ ಕಾಂಗ್ರೆಸ್ ಕೇಳ್ತಾ ಇದೆ. ನೀವಿವತ್ತು ಅಗ್ನಿಪಥ ಅಂತ ತಗೊಂಬಂದಿದ್ದೀರಾ ಈ ದೇಶದ ಒಬ್ಬೊಬ್ಬ ಭಾರತೀಯನ ಕನಸು, ಒಬ್ಬೊಬ್ಬ ಯುವಕನ ಕನಸು ಈ ದೇಶದ ಸೇನೆಯಲ್ಲಿ, ಒಬ್ಬ ಆರ್ಮಿಯಲ್ಲಿ ಇರಬೇಕು, ಒಬ್ಬ ಈ ದೇಶದ ಗಡಿಯನ್ನ ಕಾಯ್ಬೇಕು ಅಂತ. ಅವನು ವರ್ಷಗಟ್ಟಲೆ ಚಿಕ್ಕ ವಯಸ್ಸಿಂದ ಒಬ್ಬ ಸೈನಿಕ ಆಗ್ಬೇಕು ಅಂತ ಕಷ್ಟಪಟ್ಟು ಬೆಳಿಗ್ಗೆ ಎದ್ದು ಜಾಗಿಂಗ್ ಮಾಡಿ ಓಡಿ ಫಿಟ್ನೆಸ್ ಬಿಲ್ಡ್ ಮಾಡಿಕೊಂಡು ಸೇನೆಗೆ ಸೇರ್ಬೇಕು ಅಂದ್ರೆ ನೀವು ಬಂದು ನಮ್ಮ ರೋಡ್ಗಳನ್ನ ಮಾರಿದ್ರಿ, ನಮ್ಮ ಏರ್ಪೋರ್ಟ್ ಮಾರಿದ್ರಿ, ನಮ್ಮ ಇದು ಮಾರಿದ್ರಿ, ಇವಾಗ ಆರ್ಮಿನ್ ಕೂಡ ಮಾರಕ್ ಬಂದಿದ್ದೀರಾ? ಕಾಂಟ್ರಾಕ್ಟ್ ತಗೊಂಬರ್ತೀರಾ? ಕಾಂಟ್ರಾಕ್ಟ್ ತಗೊಂಬರ್ತೀರಾ? ಇದು ನಮ್ಮ ಭಾರತದ ಸೇನೆ.